ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಇದು ಯಾವುದೇ ಬ್ಯಾಂಕು ಅಲ್ಲ. ಇಲ್ಲಿ ರೈತರು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾನೂ ಇಲ್ಲ. ಅಂದಹಾಗೆ ವಿಜಯಪುರ ಜಿಲ್ಲೆಯ ಚಡಚಣದ ತಹಸೀಲ್ದಾರ್ ನಡೆದುಕೊಂಡ ರೀತಿ ಇದಾಗಿದೆ. ಈ ಹಿಂದೆಯೂ ಜಿಲ್ಲಾಧಿಕಾರಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿಕೊಂಡ ತಹಸೀಲ್ದಾರ್ ಸಸ್ಪೆಂಡ್ ಕೂಡ ಆಗಿದ್ದ. ಆದರೆ ನೂತನವಾಗಿ ತಾಲೂಕನ್ನ ಅಭಿವೃದ್ಧಿ ಮಾಡಬೇಕೆಂದು ರಾಜ್ಯ ಸರ್ಕಾರ ಚಡಚಣನ ತಾಲೂಕು ಮಾಡಿರುವ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಆಗಿ ಈತನನ್ನು ನೇಮಕ ಮಾಡಿದೆ. ಆದರೆ ಈತ ಮಾಡಿದ್ದಾದರೂ ಏನು ಗೊತ್ತಾ, ಪಾನಮತ್ತನಾಗಿ ಬಂದು ಅಲ್ಲಿ ರೈತರೊಂದಿಗೆ ಅನುಚಿತವಾಗಿ ವರ್ತಿಸುವ ಘಟನೆ ನಡೆದುಕೊಂಡಿತ್ತು. ಈ ರೀತಿ ರೈತರು ತಹಸೀಲ್ದಾರೊಂದಿಗೆ ವರ್ತನೆ ಮಾಡತಕ್ಕಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ನೇರವಾದಂತಹ ದೃಶ್ಯಾವಳಿಗಳನ್ನು ನಮ್ಮ ಪ್ರತಿನಿಧಿ ಅರವಿಂದ್ ನಮಗೆ ಕಳಿಸಿದ್ದಾರೆ. ಈಗಾಗಲೇ ನೀವು ಕೂಡ ನೋಡ್ತಾ ಇದ್ದೀರಾ ತಹಸೀಲ್ದಾರ್ ಅದು ಹೇಗೆ ಕೈ ಮುಗಿದು ರೈತರಲ್ಲಿ ಮನವಿ ಮಾಡ್ತಾ ಇದ್ದಾನೆ ಅಂತ. ಅದು ಯಾಕೆ ಅಂತ ಒಂದಷ್ಟು ವಿವರಣೆಯೊಂದಿಗೆ ನಮ್ಮ ಅರವಿಂದ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಆಕ್ಚುಲಿ ಏನಾಯ್ತು ಅಲ್ಲಿ? ಈ ನೂತನ ಚಡಚಣ ತಾಲೂಕಾ ದಂಡಾಧಿಕಾರಿಗಳು, ತಾಲೂಕಾ ದಂಡಾಧಿಕಾರಿಗಳು ಅಥವಾ ಇವರು ಸರಾಯಿ ಅಧಿಕಾರಿಗಳು ಅನ್ನುವಂತ ಒಂದು ಪ್ರಶ್ನೆ ಆಗಿತ್ತು. ಇಲ್ಲಿ ಭಾರತೀಯ ಕಿಸಾನ ಸಂಘದ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಸಲ್ಲಿಸಲು ಮನವಿ ಸಲ್ಲಿಸಲು ತಹಸೀಲ್ದಾರ್ ಕಚೇರಿಗೆ ತೆರಳಿದ ಬಳಿಕ ಅಲ್ಲಿನ ಅಧಿಕಾರಿ ಒಬ್ರು ಪಾನ ಮತ್ತು ಮಾಡಿ ಕುರ್ಚಿ ಮೇಲೆ ಅಲ್ಲಾಡಿಕೊಂಡು ಕುಳಿತಿರುವ ದೃಶ್ಯಗಳನ್ನು ಅಲ್ಲಿ ರೈತರು ಕಂಡುಕೊಂಡು ಅವರು ಅವರನ್ನ ಹಿಗ್ಗಾಮುಗ್ಗಾರಾಗಿ ತೊಳೆದ್ರು. ಅಲ್ಲ, ಒಟ್ಟಾರೆ ತಹಸೀಲ್ದಾರ್ ಒಂದು ಈ ರೀತಿ ಇಡೀ ಒಂದು ಮ್ಯಾಜಿಸ್ಟ್ರೇಟ್ ಇದ್ದ ಹಾಗೆ ತಾಲೂಕಿಗೆ ನೂತನ ತಾಲೂಕನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಈತನನ್ನ ಕಳ್ಸಿದ್ರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತಹಸೀಲ್ದಾರ್ ಸಂಗಮೇಶ್ ಮೆಳ್ಳಿಗೇರಿ ಅವರು ಅವರು ತಹಸೀಲ್ದಾರ್ ಅದರೋ ಅಥವಾ ಏನದಾರೋ ಅನ್ನುವುದಂತ ಒಂದು ಯಕ್ಷ ಪ್ರಶ್ನೆ ಆಗಿ ಆ ಭಾಗದ ರೈತರಿಗೆ. ಸಂಗಮೇಶ್ ಮೆಳ್ಳಿ ಅವರು ಈ ಹಿಂದೆ ಕೂಡ ಹಲವಾರು ಘಟನೆಗಳಲ್ಲಿ ಸಿಕ್ಕಿ ಹಾಕೊಂಡಿದ್ರು, ಜಿಲ್ಲಾಧಿಕಾರಿಗಳಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಇದೆ. ಸೊ ಒಟ್ಟಾರೆ ಈ ರೀತಿ ಮಾಡಿರ್ತಕ್ಕಂಥ ಸಂಗಮೇಶ್ ಮೆಳ್ಳಿಗೇರಿ ಅವರು ತಮ್ಮ ಒಂದು ಹುದ್ದೆಗೆ ಶೋಭೆ ತರುತ್ತಾ ಅನ್ನೋದೊಂದು ಪ್ರಶ್ನೆ ಈಗ ಹೇಳುತ್ತಲ್ವಾ ಸಾರ್ವಜನಿಕ ವಲಯದಲ್ಲಿ. ಸಾರ್ವಜನಿಕರು ಇಲ್ಲಿನ ಪ್ರಶ್ನೆಗಳು ಹುಟ್ಟತಾ ಇದಾವ ಅಂತ ಏನಂತಪ್ಪ ಅಂದ್ರೆ, ಈ ಹಿಂದೆ ಕೂಡ ಈ ಸಂಗಮೇಶ್ ಮೆಳ್ಳಿಗೇರಿ ಅವರು ಕೆಬಿ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ಇವರು ವರ್ತನೆಯನ್ನು ಕಂಡು ಇವರನ್ನು ಸಸ್ಪೆಂಡ್ ಮಾಡಿದ್ರು ಅಂತ ಒಂದು ಈ ಭಾಗದಾಗೆ ಕೇಳಿ ಬರ್ತಾ ಇದೆ. ಅವರು ಸಸ್ಪೆಂಡ್ ಆದರೂ ಕೂಡ ಬುದ್ಧಿ ಕಲ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಇಲ್ಲಿನ ರೈತರು ಮಾತಾಡ್ತಾ ಇದ್ದಾರೆ. ಓಕೆ, ಧನ್ಯವಾದ ಅರವಿಂದ್. ನಮ್ಮ ಅರವಿಂದ್ ಅವರು ನಿಮ್ಗೆ ನೇರವಾದ ದೃಶ್ಯಾವಳಿಗಳನ್ನ ಕಳಿಸಿದ್ದಾರೆ, ಅದರ ಜೊತೆಗೆ ನೇರವಾಗಿ ಲೈವ್ ನಲ್ಲಿ ನಿಮ್ ಜೊತೆ ಮಾತನಾಡ್ತಾ ಇದ್ದಾರೆ. ಈಗ ಒಟ್ಟಾರೆ ಒಂದು ತಾಲೂಕನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಕಂದಾಯ ಇಲಾಖೆ ಅಂದರೆ ತಹಸೀಲ್ದಾರ್ ದಂಡಾಧಿಕಾರಿಗಳಾಗಿ ಬಂದಿರತಕ್ಕಂತಹ ಸಂಗಮೇಶ್ ಮೆಳ್ಳಿಗೇರೆ ಇವತ್ತು ವಿಚಿತ್ರವಾಗಿ ನಡೆದುಕೊಂಡಾಗ, ಸಂಶಯಾಸ್ಪದವಾಗಿ ಅವರು ಅಲ್ಲಿ ರೈತರು ಮತ್ತು ರೈತ ಮುಖಂಡರು ಕೇಳಿದಾಗ ಅಲ್ಲಿ ಗೊತ್ತಾಗಿರೋದು ಒಂದೇ ಒಂದು, ಪಾನಮತ್ತರಾಗಿ ತಮ್ಮ ಸರ್ಕಾರಿ ಹುದ್ದೆಯನ್ನು ದುರುಪಯೋಗ ಪಡೆದುಕೊಂಡಿದ್ದಾರೆ ಎನ್ನುವ ಆರೋಪದಡಿ ಈಗಾಗಲೇ ಅವರಿಗೆ ಒಂದು ಆರೋಪವಾಗ್ತಾ ಇದೆ. ಆ ಆರೋಪಕ್ಕೆ ಹಿರಿಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಅವರಿಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂಬುದು ನಾವೆಲ್ಲ ಕಾದು ನೋಡೋಣ. ಧನ್ಯವಾದ ಅರವಿಂದ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾಮಾನ್ಯ ಜನರಿಗೆ ಮೆಸೇಜ್ ಏನು